Yes, dear students, welcome again to our class. And as you know, we have been dealing this novel for almost for the last 1 month, and it is the part number 7 of chapter number 3. In the last class, we have dealt with the part number 6, and in the last part, Sushila flew away in the freedom. It means Sushila dies just because of a mistake done by herself, as well as Krishna, as well as doctor. So like this beautiful soul, a very fantastic person, we may say, she died just because of having the typhoid, and it was careless treatment by the doctor also, and it was the unknown mistake unknowingly done by Krishna as well. So you can see we are in the chapter number 3 and part number 7, and in this part it is just the last moment of Sushila. Yes, I hope you all fine in this situation, and we are gonna meet shortly. Because I request you through this class, get vaccinated as early as possible and try to attend your all online classes and prepare for your other exams as well. So thank you very much for watching this, and I am your teacher Shivan Thiremat, welcomes you for this class again. Let's start. It is the part number 7 of chapter number 3. The child was persuaded to sleep in the neighbor's house. The child Leela, who is unknown, that the child which doesn't know the difference between life and death, she doesn't know anything, and that's how that is why she is forced, she was made to be there in the neighbor's house. ಚೈಲ್ಡ್ ಮಗುವನ್ನು, ಮಗು ಲೀಲಾಳನ್ನು ನೆರೆಯವರ ನೆರೆ ಮನೆಯವರಲ್ಲಿ ಅವಳನ್ನು ಇರಲಿಕ್ಕೆ ಹೇಳ್ತಾರೆ. ಆ್ಯಂಡ್ ದ ಕುಕ್ ವಾಸ್ ಸೆಂಟ್ ದೇರ್ ಟು ಗಿವ್ ಹರ್ ಅ ಕಂಪನಿ. ಏನು ಮಗು ಇರ್ತದೆ ಲೀಲಾಳೊಂದಿಗೆ, ಆ ಕುಕ್ಕನ್ನು ಕೂಡ ಏನು ಮಾಡ್ತಾರೆ, ಇರಲಿಕ್ಕೆ ಹೇಳ್ತಾರೆ. ಅ ಡೀಪ್ ಸೈಲೆನ್ಸ್ ಡಿಸೆಂಡೆಡ್ ಇನ್ ದ ಹೌಸ್. ಕಂಪ್ಲೀಟ್ ಆಗಿ ಏನು ಶೋಕ ಮನೆಯಲ್ಲಿ ತುಂಬಿಕೊಂಡಿರ್ತದೆ. ಆಲ್ ದ ಪೀಪಲ್ ಅಬ್ಸರ್ವ್ಡ್ ರಿಸ್ಟ್ರೈನ್ ಸೋ ದ್ಯಾಟ್ ದ ಚೈಲ್ಡ್ ಮೈಟ್ ನಾಟ್ ಗೆಟ್ ಸ್ಕೇರ್ಡ್. ಓಕೆ, ಆಲ್ ದ ಪೀಪಲ್ ಹೂ ಹ್ಯಾವ್ ಕಮ್ ದೇರ್, ಸ್ಪೆಷಲಿ ದ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಆಫ್ ಕೃಷ್ಣ, ದೇ ಮೇಂಟೈನ್ಡ್ ಸೈಲೆನ್ಸ್ ಆಸ್ ವೆಲ್ ಆಸ್ ರಿಸ್ಟ್ರೈಂಟ್. ಓಕೆ, ರಿಸ್ಟ್ರೈಂಟ್ ಮೀನ್ಸ್ ಆಲ್ಮೋಸ್ಟ್ ಫುಲ್ ಸೈಲೆನ್ಸ್, ಆ್ಯಂಡ್ ದೇ ಡಿಡ್ ನಾಟ್ ಟೆಲ್ ಎನಿಥಿಂಗ್ ಟು ದ ಚೈಲ್ಡ್. ಬಿಕಾಸ್ ಸಿ ಮಸ್ಟ್ ನಾಟ್ ಬಿ ಗೆಟ್ ಸ್ಕೇರ್ಡ್, ದಟ್ ವಾಸ್ ದ ರೀಸನ್ ಬಿಹೈಂಡ್ ಇಟ್. ಮಗುವಿಗೆ ಏನು ಕೆಟ್ಟದ್ದು ಅನ್ನಿಸ್ಬಾರ್ದು, ಅವಳಿಗೆ ಭಯ ಬೀಳಬಾರ್ದು ಅಂತ ಬಂದಿರತಕ್ಕಂಥ ಎಲ್ಲ ಜನ ತುಂಬ ಸಿಂಪಲ್ ಆಗಿ ಅವಳಿಗೆ ಅಂತ ಏನು ಡಿಸ್ಟರ್ಬ್ ಮಾಡಲಾರ್ದಂಥ ಮಾತುಗಳನ್ನು ಆಡೋದಿಲ್ಲ, ಮಾಡುವಂಥ ಮಾತುಗಳನ್ನ ಆಡೋದಿಲ್ಲ. ಸುಶೀಲಾ ವಾಸ್ ಲೇಡ್ ಔಟ್ ಆನ್ ದ ಗ್ರೌಂಡ್. ಸುಶೀಲಾಳ ಬಾಡಿಯನ್ನು ಏನು ಹೊರಗಡೆ ಗ್ರೌಂಡ್ ಮೇಲೆ, ನೆಲದ ಮೇಲೆ ಇಡ್ತಾರೆ. Krishna and the parents of Sushila squatted on the ground. Squatted means in the position of like they were weeping, crying, and sat on the ground like they were lost everything. Okay, they talked and wept between the convulsion of grief. ಅವರಲ್ಲಿ ತುಂಬಿಕೊಂಡಿರ್ತಕ್ಕಂಥ ದುಃಖದ ಮಧ್ಯೆ ಅವರು ಅಳ್ತಾರೆ, ಮಾತಾಡ್ತಾರೆ, ಸುಶೀಲಾಳನ್ನು ನೆನೆಸ್ತಾರೆ. ಸೊ ದಿಸ್ ಈಸ್ ವೇರ್ ಐ ವುಡ್ ಲೈಕ್ ಟು ಮೆನ್ಷನ್ ಯು ಒನ್ ಥಿಂಗ್, ದ್ಯಾಟ್ ಸಮ್ವೇರ್ ಐ ರೆಡ್. Okay, I think recently when Dr. Siddhalingaya died, one poem was running here and there in the social media, that after we die, you people come and weep for me. Don't do like that. Before die, let's meet. Okay, before cry, let's laugh. Before die, let's live. Okay, sayoku munche badukona. ಏನು ಸತ್ ಮೇಲೆ ನೆನೆಸೋದಕ್ಕಿಂತ ಮುಂಚೆ ಭೇಟಿಯಾಗೋಣ, ಮಾತಾಡೋಣ, ಈ ರೀತಿಯಾಗಿರ್ತಕ್ಕಂಥ ಒಂದು ಪದ್ಯ ನೆನಪಿಗೆ ಬರ್ತದೆ. ಅಂತಹ ಒಂದು ಸಿಚುವೇಶನ್ ಈಗ ಅಲ್ಲಿದೆ. ಇರುವಾಗ ಕಾಳಜಿ ಮಾಡ್ಕೊಳ್ಳೋದೆ ಮುಖ್ಯವಾದಂಥದ್ದು ಜೀವನದಲ್ಲಿ. ಹಾಗಾಗಿ ಕೃಷ್ಣನ ಕಥೆನೂ ಹಾಗಾಗಿದೆ. ದ ಸೆಂಟ್ ಫಾರ್ ದ ಪ್ರೀಸ್ಟ್ ಆ್ಯಂಡ್ ದ ಕಾರ್ಪ್ಸ್ ಬಿಯರರ್ಸ್. ಅಲ್ಲಿ
ಪ್ರೀಸ್ಟ್ ಬೇಕಾಗ್ತಾರೆ, ಏನು ಕಡೆಯ ರೈಟ್ಸ್ಗಳನ್ನೆಲ್ಲ ಮಾಡಲಿಕ್ಕೆ, ಮತ್ತು ಕಾರ್ಪ್ಸ್ ಬೇರರ್ನ ಹೇಳಿ ಕಳಿಸ್ತಾರೆ. ಕಾರ್ಪ್ಸ್ ಬೇರರ್ ಅಂದರೆ ಅವರು ನಾವು ಏನು 4 ಜನ ತೊಗೊಂಡು ಹೋಗಲಿಕ್ಕೆ ಬೇಕಲ್ಲ, ಆ ರೀತಿ ಅವ್ರಿಗೂ ಹೇಳಿ ಕಳಿಸ್ತಾರೆ. ದ ನೇಬರ್ಸ್, ದ ಫ್ರೆಂಡ್ಸ್ ಆ್ಯಂಡ್ ದ ರಿಲೇಟಿವ್ಸ್ ಅರೈವ್ಡ್. ಎಲ್ಲರೂ, ನೇಬರ್ಸ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ರಿಲೇಟಿವ್ಸ್ ಎಲ್ಲರೂ ಬರ್ತಾರೆ. ದ ಪ್ರೀಸ್ಟ್ ಆಸ್ಕ್ಡ್ ಒನ್ ಥಿಂಗ್ ಆರ್ ದ ಅದರ್ ಫಾರ್ ಪರ್ಫಾರ್ಮಿಂಗ್ ದ ರೈಟ್ಸ್. ಆ ರೈಟ್, ಎಸ್ ರೈಟ್ಸ್ ಅಂದರೆ ನಾವೇನು ಹೇಳ್ತೇವೆ ಅಂತಂದರೆ ದ ಲಾಸ್ಟ್ ರೈಟ್ಸ್, ಕಡೆಗೆ ಏನು ಕಡೆಯದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕೃತ್ಯಗಳು, ಕರ್ಮಗಳನ್ನು ಅಂತ ಇರ್ತೇವಲ್ಲ, ಆ ರೀತಿ ಮಾಡ್ತಾ ಇರ್ತಾನೆ ಪ್ರೀಸ್ಟ್. ಓಕೆ, ದ ಪಾರ್ಟಿಂಗ್ ಮೂಮೆಂಟ್ ಹ್ಯಾಡ್ ಕಮ್. ಇನ್ನೇನು ಒಬ್ಬರಿಗೊಬ್ಬರು ಬಿಡುಗಡೆ ಹೊಂದುವ ಒಂದು ಮೊಮೆಂಟ್, ಕ್ಷಣ ಬಂತು. ದ ಬಿಯರರ್ಸ್ ಲಿಫ್ಟೆಡ್ ಹರ್ ಕ್ಯಾಶುವಲಿ ಆಸ್ ಇಫ್ ಶಿ ವಾಸ್ ಅ ಬಾಕ್ಸ್. ನೋಡ್ರಿ, ಇರುವಾಗ ನಾನು ಹೋದ ಮೇಲೆ ಏನು ಅದು ಇದು ಅಂತ ಮಾತಾಡ್ತಾರೆ. ಹಾಗಾಗಿ ಅದೊಂಥರ ಬಾಕ್ಸ್ ಇದ್ದವ್ರ ಥರ ಅಂದ್ಕೊಂಡು ಆ ಬಿಯರರ್ಸ್ ಅದನ್ನ ಲಿಫ್ಟ್ ಮಾಡಿಕೊಂಡು ಹೊರಡಲಿಕ್ಕೆ ಶುರು ಮಾಡ್ತಾರೆ. ಲೈಡ್ ಹರ್ ಆನ್ ದ ಗ್ರೌಂಡ್ ಆ್ಯಂಡ್ ಟೈಡ್ ಹರ್ ಅಪ್ ವಿತ್ ರೋಪ್ಸ್. ಏನು ದಾರದಿಂದ ಕಟ್ತಾರೆ. ದಿ ಶೋಲ್ಡರ್ ಹಿಡ್ದ ಸ್ಟ್ರೆಚರ್, ಸ್ಟ್ರೆಚರನ್ನು ಶೋಲ್ಡರ್ ಮೇಲೆ ಇಟ್ಕೊಂಡು ಹೊರಡ್ತಾರೆ. ಕೃಷ್ಣ ವಾಸ್ ಗಿವನ್ ಅ ಪಾಟ್ ಕಂಟೈನಿಂಗ್ ಫೈರ್. ಅವರಿಗೊಂದು ಮಡಿಕೆಯನ್ನು ಕೊಡ್ತಾರೆ, ಫೈರ್ ಇರತಕ್ಕಂಥದ್ದು. ದೆನ್ ದಿ ಮಾರ್ಚ್ ಟುವರ್ಡ್ಸ್ ದ ಅಲ್ಟಿಮೇಟ್ ಡೆಸ್ಟಿನೇಷನ್. ನೋಡ್ರಿ ಎಂಥ ಪದವನ್ನು ಬಳಸ್ತಾನೆ, ಅಲ್ಟಿಮೇಟ್ ಡೆಸ್ಟಿನೇಷನ್. ಅಲ್ಟಿಮೇಟ್ ಡೆಸ್ಟಿನೇಷನ್ ಅಂದರೆ ಏನು, ಎಲ್ಲರ ಮನೆ ಇರುವುದು ಕಡೆಯದಾಗಿರ್ತಕ್ಕಂಥ ಆ ಮನೆಗೆ, ಆ ಒಂದು ಸ್ಥಳಕ್ಕೆ, ಅಲ್ಟಿಮೇಟ್ ಡೆಸ್ಟಿನೇಷನ್ ಕಡೆಗೆ ತಗೊಂಡು ಹೋಗ್ಲಿಕ್ಕೆ, ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಸರ್ಸ್ ಬೈ ಸ್ಟೂಡ್ ಆ್ಯಂಡ್ ಲುಕ್ಡ್ ಆನ್ ಸ್ಯಾಡ್ಲಿ. ತುಂಬ ಸ್ಯಾಡ್ ಆಗಿಯೇ ನಿಂತ್ಕೊಂಡು ನೋಡ್ತಿರ್ತಾರೆ ಹೋಗೋರು, ದಾರಿ ಹೋಗರು. ಪಾಸರ್ಸ್ ಬೈ ಅಂದರೆ ಏನಂದರೆ ದಾರಿ ಹೋಗು, ದಾರಿಲಿ ಹೋಗ್ತಿರ್ತಕ್ಕಂಥ ಜನ, ನೆರೆಯವರು, ಮನೆಯವರು, ಅಲ್ಲಿ ಅವರೆಲ್ಲರೂ ನೋಡ್ತಾ ಇರ್ತಾರೆ. ದ ಸ್ಟ್ರೆಚರ್ ವಾಸ್ ಲೇಡ್ ಆನ್ ದ ಗ್ರೌಂಡ್. ಓಕೆ, ದ ಸ್ಟ್ರೆಚರ್ ವಾಸ್ ಕೆಪ್ಟ್ ಆನ್ ದ ಗ್ರೌಂಡ್. ಆ ಸ್ಟ್ರೆಚರನ್ನು ಗ್ರೌಂಡ್ನಲ್ಲಿ ಇಡ್ತಾರೆ, ಲಾಸ್ಟ್ ಡೆಸ್ಟಿನೇಷನಲ್ಲಿ. ಕೃಷ್ಣ ಸಾ ಸುಶೀಲಾಸ್ ಫೇಸ್ ಇನ್ ಡೇ ಲೈಟ್ ಇನ್ ದ ಓಪನ್ ಆ್ಯಂಡ್ ಸಾ ದ ಡೆವಾಸ್ಟೇಷನ್ ಆಫ್ ಡಿಸೀಸ್ ಆನ್ ಹರ್ ಫೇಸ್. ಓಕೆ, ತುಂಬ ಅವಳ ಮುಖವನ್ನು ತುಂಬ ಹಗಲು ಬೆಳಕಿನಲ್ಲಿ ನೋಡ್ತಾನೆ, ಓಪನ್ ಆಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ. ಆ ಒಂದು ಡಿಸೀಸ್, ಅವಳ ಮೇಲೆ ಮಾಡಿರ್ತಕ್ಕಂಥ ಡೆವಾಸ್ಟೇಷನ್, ತುಂಬ ಕೆಟ್ಟ ಕೃತ್ಯವನ್ನು ಅವಳ ಮುಖದ ಮೇಲೆ ಕಾಣ್ತಾ ಇರ್ತದೆ. ಅವಳ ಮುಖ ಹೇಗಾಗಿರ್ತದೆ ಅಂದರೆ, ಆನ್ ಅವರ್ ಫೇಸ್ ವಿಚ್ ಆರ್ ಗ್ರೋನ್ ಪೇಲ್ ಎಲೋ, ತುಂಬ ಪೇಲ್ ಎಲೋ ಆಗಿರ್ತಕ್ಕಂಥ ಅವಳ ಮುಖವನ್ನು ನೋಡ್ತಾನೆ ಕೃಷ್ಣ. ತುಂಬ ಕೆಟ್ಟ ಅನ್ನಿಸ್ತಾ ಇರ್ತದೆ, ಏನು ಮಾಡಲಾರ್ದಂಥ ಹೆಲ್ಪ್ಲೆಸ್ ಆಗಿರ್ತಾನೆ ಕೃಷ್ಣ. ದ ಪ್ರೀಸ್ಟ್ಸ್ ಆ್ಯಂಡ್ ದ ಬ್ರಿಯರರ್ಸ್ ವೆರ್ ಶೌಟಿಂಗ್ ಫಾರ್ ಒನ್ ಥಿಂಗ್ ಆರ್ ದ ಅದರ್ ಥಿಂಗ್ಸ್. ಈಗ ಪ್ರೀಸ್ಟ್ಸ್ ಮತ್ತು ಅಲ್ಲಿರ್ತಕ್ಕಂಥ ಕಡೆಯ ರೈಟ್ಸ್ಗಳನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿರ್ತಕ್ಕಂಥ ಜನ ಒಂದು ಅಥವಾ ಮತ್ತೊಂದು ವಸ್ತುವಿಗೆ ಅದು ಇದು ಅಂತ ಕರೀತಿರ್ತಾರೆ, ಕೋಡ್ ಅಂತ ಕೇಳ್ತಿರ್ತಾರೆ. ಇವು ಅಲ್ಲಿ ಕೇಳಿಸ್ತಾ ಇರ್ತಾರೆ, ಇದನ್ನ ಬಿಟ್ಟರೆ ಬೇರೆ ಸೌಂಡ್ ಏನೂ ಬರ್ತಿರ್ತಾಂಗಿಲ್ಲ, ಬೇರೆಯವ್ರು ಮಾತಾಡ್ತಾ ಕುಳಿತಿರ್ತಾರೆ. ನೋಡೋಣ ಮುಂದೆ. ಬಾಸ್ಕೆಟ್ಸ್ ಆಫ್ಟರ್ ಬಾಸ್ಕೆಟ್ಸ್ ಆಫ್ ಕೌ ಡಂಗ್ ವೆರ್ ಬ್ರಾಟ್ ಆ್ಯಂಡ್ ಡಂಪ್ಡ್. ಬಾಸ್ಕೆಟ್ಸ್ ಆಫ್ಟರ್ ಬಾಸ್ಕೆಟ್ಸ್, ನಾವೇನು ಹೇಳ್ತೇವೆ ಬುಟ್ಟಿ ಅಂತ ಏನು ಹೇಳ್ತೇವೆ. ಓಕೆ, ಬೇರೆ ಬೇರೆ ಒಂದು ಬುಟ್ಟಿ ಅದಕ್ಕೂ ಮತ್ತೊಂದು ಬುಟ್ಟಿ, ಯಾವ ಏನು ತಂದಿರ್ತಾರೆ ಅವ್ರ ಅಂತಂದರೆ ಕೌ ಡಂಗ. ನಿಮಗೆಲ್ಲ ಗೊತ್ತಿದೆ ಕೌ ಡಂಗ ಕೇಕ್ಸ್ ಅಂತಂದರೆ, ನಾವು ಕನ್ನಡದಲ್ಲಿ ಅದಕ್ಕೆ ಬೆರಣಿ ಅಂತ ಕರಿತೇವೆ, ಕೌ ಡಂಗ್ ಕೇಕ್ಸ್. ಓಕೆ, ಅವುಗಳನ್ನು ತಗೊಂತಾರೆ ಮತ್ತು ಡಂಪ್ ಮಾಡಿರ್ತಾರೆ, ತಂದಲ್ಲಿ ಹಾಕಿರ್ತಾರೆ. ದ ಲೈವ್ಲಿ ಡಿಸ್ಕಷನ್ ಓವರ್ ದ ಪ್ರೈಸಸ್ ಆ್ಯಂಡ್ ಕ್ವಾಲಿಟಿ ವೆಂಟ್ ಆನ್. ನೋಡ್ರಿ, ಯಾರದೋ ಒಂದು ಸಂಕಟ ಆದರೆ ಮತ್ತೊಂದಿಷ್ಟು ಜನರಿಗೆ ಬೇರೆಯೇ ಚರ್ಚೆ ನಡೀತಿರ್ತದೆ ಅಲ್ಲಿ, ಅನಿವಾರ್ಯ. ಅದು ಜೀವನ, ಸೊಸೈಟಿನೇ ಹಾಗೆ. ಅಲ್ಲಿ ಕೃಷ್ಣ ಮತ್ತು ಅವನ ಫ್ಯಾಮಿಲಿ ತುಂಬ ಡಿಸ್ಟ್ರೆಸ್ಸಲ್ಲಿ ಇದ್ರೆ, ಉಳಿದಂಥ ಜನ ಆ ಒಂದು ಬೆರಣಿಯ ಬಗ್ಗೆ ಅಥವಾ ಅಲ್ಲಿರ್ತಕ್ಕಂಥ ವಸ್ತುಗಳ ಬಗ್ಗೆ, ಅವುಗಳ ಕ್ವಾಲಿಟಿ, ಅವುಗಳ ಪ್ರೈಸ್ ಬಗ್ಗೆ ಡಿಸ್ಕಷನ್ ನಡೀತಾ ಇರ್ತದೆ, ಮಾಡ್ತಾ ಇರ್ತಾರೆ ಜನ. ಕೃಷ್ಣ ವಾಸ್ ಇನ್ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಎಕ್ಸೆಪ್ಟ್ ವಾಟ್ ದ ಪ್ರೀಸ್ಟ್ ಆರ್ಡರ್ಡ್ ಹಿಮ್ ಟು ಡೂ. ಕೃಷ್ಣ ಏನು ಮಾಡಲು ಅಶಕ್ತನಾಗಿರ್ತಾನೆ, ಇನ್ಕೇಪಬಲ್ ಅಂದರೆ ಏನು ಅವನ ಹತ್ರ ಶಕ್ತಿನೇ ಇರೋದ್ರೆ ಏನು ಮಾಡಲಿಕ್ಕೆ, ಎನಿಥಿಂಗ್ ಎಕ್ಸೆಪ್ಟ್ ಹೊರತಾಗಿ, ಯಾವುದ್ರ ಹೊರತಾಗಿ, ವಾಟ್ ದ ಪ್ರೀಸ್ಟ್ ಆರ್ಡರ್ಡ್ ಹಿಮ್ ಟು ಡೂ. ಏನು ಪ್ರೀಸ್ಟ್ ಹೇಳ್ತಿರ್ತಾರೆ ಅದನ್ನಷ್ಟೇ ಮಾಡ್ತಾ ಇರ್ತಾನೆ, ಬೇರೆ ಏನು ಅವನ ಮನಸ್ಸಿನಲ್ಲಿ ಉರ್ತಾನೆ ಇರೋದಿಲ್ಲ, ಮೆದುಳು ಕಂಪ್ಲೀಟ್ ಬ್ಲಾಕ್ ಆದಂಗೆ ಆಗಿರ್ತದೆ. ಈ ಪರ್ಫಾರ್ಮ್ಡ್ ಮೆನಿ ರೈಟ್ಸ್ ಆ್ಯಂಡ್ ಮಟರ್ಡ್ ಎ ಲಾಟ್ ಆಫ್ ಥಿಂಗ್ಸ್. ಸಾಕಷ್ಟು ಕರ್ಮಗಳನ್ನು ಕೃಷ್ಣ ಮಾಡ್ತಾ ಇರ್ತಾನೆ ಆ್ಯಂಡ್ ಮಟರ್ಡ್ ಎ ಲಾಟ್ ಆಫ್ ಥಿಂಗ್ಸ್. ಮಟರ್ ಮೀನ್ಸ್ ಪ್ರೀಸ್ಟ್ ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರಗಳನ್ನು, ಮಾತುಗಳನ್ನು ಅವರಾದ ನಂತರ ರಿಪೀಟ್ ಮಾಡ್ತಿರ್ತಾನೆ, ಅವನಿಗೆ ಗೊತ್ತಾಗಂಗಿಲ್ಲ. ಆ ರೀತಿ ಮಟ್ರಿಂಗ್ ಅಂತ, ಟಾಕಿಂಗ್ ಅಂದರೆ ನಮಗೆ ಕಾನ್ಸಿಯಸ್ ಇರ್ತದೆ, ಮಟ್ರಿಂಗಲ್ಲಿ ಕಾನ್ಸಿಯಸ್ ಇರೋಂಗಿಲ್ಲ, ನಾವು ಮಾತಾಡ್ತಾ ಸುಮ್ಮನೆ ಗುಣಗುಣಿಸ್ತಾ ಇರ್ತೇವೆ. ಸೊ ವಿಚ್ ದ ಪ್ರೀಸ್ಟ್ ಆಸ್ಕ್ಡ್ ಹಿಮ್ ಟು ರಿಪೀಟ್. ಪ್ರೀಸ್ಟ್ ಏನು ಹೇಳಿರ್ತಾರೆ ಅದನ್ನಷ್ಟೇ ಅವನು ರಿಪೀಟ್ ಮಾಡ್ತಾ ಇರ್ತಾನೆ. ದಿಸ್ ಈಸ್ ವಾಟ್ ದ ಸಿಚುವೇಶನ್ ಆಫ್ ಕೃಷ್ಣ ದೇರ್. ದಿ ಬಿಲ್ಟ್ ಅಪ್ ಆಫ್
ಪಾಯರ್ ನೋಡ್ರಿ, ಪಾಯರ್ ಅಂತಂದ್ರೆ ಏನ್ ಹೇಳ್ತೇವೆ, ಕಡೆಯದಾಗಿ ಎಲ್ಲ ಕಟ್ಟಿಗೆ ರಾಶಿಗಳನ್ನ ಇಡ್ತಾರಲ್ಲ ಏನು ಅಂತ, ಅದಕ್ಕೆ ಪಾಯರ್ ಅಂತ ಕರಿತೇವೆ. ಪ್ಲೇಸ್ ಸುಶೀಲ ಆನ್ ಇಟ್, ಅದ್ರ ಮೇಲೆ ಸುಶೀಲನ ಇಡ್ತಾರೆ. ಅಂಡ್ ಕವರ್ಡ್ ಹರ್ ಅಪ್ ವಿತ್ ಲೇಯರ್ಸ್ ಆಫ್ ಫ್ಯೂಯಲ್, ತಂದಿರ್ತಕ್ಕಂಥ ಎಲ್ಲ ಫ್ಯೂಯಲ್ ಅದ್ರ ಮೇಲೆ ಹಾಕಿಟ್ಟು ಕವರ್ ಮಾಡಿಬಿಡ್ತಾರೆ. ಕೃಷ್ಣ ಪೌಡ್ ಘೀ, ಘೀ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ತುಪ್ಪ, ಆನ್ ಹರ್ ಆ್ಯಂಡ್ ಡ್ರಾಪ್ಡ್ ದ ಫೈರ್. ಲಾಸ್ಟ್ ಆಗಿ ಅವಳಿಗೆ ಅವಳ ಒಂದು ಇದಕ್ಕೆ ಏನಪ್ಪಾ ಅಂತಂದ್ರೆ ಶವಕ್ಕೆ ಕೃಷ್ಣನಿಂದ ಅಗ್ನಿಸ್ಪರ್ಶ ಆಗ್ತದ. ಎಸ್, ದಿಸ್ ಈಸ್ ವಾಟ್ ದ ಲಾಸ್ಟ್ ಮೂಮೆಂಟ್ ಆಫ್ ಕೃಷ್ಣ ಆ್ಯಂಡ್ ಸುಶೀಲ. ದೇ ವೇರ್ ಆನ್ ದೇರ್ ಹೋಮ್ವರ್ಡ್ ಮಾರ್ಚ್, ವಾಪಸ್ ಮನೆ ಕಡೆ ನೀನು ನಡೆಯನ್ನು ಪ್ರಾರಂಭ ಮಾಡ್ತಾರೆ, ಹೊರಡ್ತಾರೆ, ಹೊರಡಲೇಬೇಕು. ಕೃಷ್ಣ ಕುಡ್ ನಾಟ್ ರೆಸಿಸ್ಟ್ ದ ಟೆಂಪ್ಟೇಷನ್ ಟು ಟರ್ನ್ ಆ್ಯಂಡ್ ಲುಕ್ ಬ್ಯಾಕ್ ಇಸ್ ಬರ್ನಿಂಗ್ ವೈಫ್. ಅವನಿಂದ ತಡೆಯಲಾಗ್ತಾ ಇಲ್ಲ ತನ್ನ ಸುಡುತ್ತಿರುವ ಹೆಂಡತಿಯನ್ನು ನೋಡ್ತಾ ಇರ್ತಕ್ಕಂಥದ್ದು. ತುಂಬ ಕಷ್ಟದಾಯಕ ಸಂದರ್ಭ. ಇಟ್ ಈಸ್ ದ ವೆರಿ ಡಿಫಿಕಲ್ಟ್, ಮೋಸ್ಟ್ ವರ್ಸ್ಟ್ ಕೈಂಡ್ ಆಫ್ ಕಂಡೀಷನ್ ಆ್ಯಂಡ್ ದ ಮೊಮೆಂಟ್ ಫಾರ್ ಕೃಷ್ಣ. ಇಟ್ ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟೇಬಲ್ ಫಾರ್ ಎನಿ ಪರ್ಸನ್ ಲೈಕ್ ಸುಶೀಲ ಆ್ಯಂಡ್ ಕೃಷ್ಣ. ಸೊ ಇಟ್ ಹ್ಯಾಸ್ ಟು ಬಿ, ಬಟ್ ದ ಟ್ರೂತ್ ಆಫ್ ಲೈಫ್ ಈಸ್ ದ ಲೈಫ್ ಹ್ಯಾಸ್ ಟು ಬಿಗನ್, ಲೈಫ್ ಹ್ಯಾಸ್ ಟು ಬಿಗಿನ್ ಸಮ್ವೇರ್ ಆ್ಯಂಡ್ ಎಂಡ್ ಸಮ್ ಟೈಮ್, ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಅಕ್ಸೆಪ್ಟ್ ದ ಎಂಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್. ಎಸ್, ಇಟ್ ಫೆಲ್, ಇಟ್ ಲೆಫ್ಟ್ ಅ ಡಲ್ ಪೇಯ್ನ್ ಇನ್ ಹೀಸ್ ಹಾರ್ಟ್. ಇಟ್ ಈಸ್ ಕ್ವೈಟ್ ಕಾಮನ್ ಆ್ಯಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವನ ಹೃದಯದಲ್ಲಿ ತುಂಬ ತುಂಬಲಾರಂಥ ನಷ್ಟ ಭಾರವನ್ನು ಅವನ ಹೃದಯದಲ್ಲಿ ತುಂಬಿಬಿಡ್ತದ ಒಂದು ಘಟನೆ. ದೇರ್ ವೇರ್ ಫಾರ್ ಹಿಮ್ ನೋ ಮೋರ್ ಶಾಕ್ಸ್. ಓಕೆ, ದಟ್ ಈಸ್ ಡೆಫಿನೆಟ್ಲಿ ಸರ್ಟೇನ್ಲಿ ನೋ ಮೋರ್ ಶಾಕ್ಸ್ ವುಡ್ ಬಿ ದೇರ್ ಇನ್ ದ ಕೃಷ್ಣಾಸ್ ಲೈಫ್, ಬಿಕಾಸ್ ಇಟ್ ಈಸ್ ದ ಮೋಸ್ಟ್ ವಂಡರ್, ಐ ಮೀನ್ ಐ ಮೇ ಸೇ ಮೋಸ್ಟ್ ಹಾರಿಫೈಯಿಂಗ್ ಟೆರಿಬಲ್ ಕಂಡೀಷನ್ ಆಫ್ ಕೃಷ್ಣ. ಇಟ್ ಇಸ್ ದ ಡಿಫಿಕಲ್ಟ್ ಶಾಕ್ ಫಾರ್ ಹಿಮ್. ದೇರ್ ವಿಲ್ ಬಿ ನೋ ಮೋರ್ ಶಾಕ್ಸ್ ಲೈಕ್ ದಿಸ್ ಇನ್ ಹಿಸ್ ಲೈಫ್. ಫಾರ್ ಹಿಮ್ ದಿಸ್ ವಾಸ್ ದ ಗ್ರೇಟೆಸ್ಟ್ ರಿಯಾಲಿಟಿ, ಸ್ಯಾಡ್ ಆ್ಯಂಡ್ ಗ್ರಿಮ್. ಇದೇ ಅನಂತ ಸತ್ಯ ಅಂತ ನಾವೇನು ಹೇಳ್ತೀವಿ, ತುಂಬ ದುಃಖ ಮತ್ತು ಗ್ರಿಮ್ ಆಗಿರ್ತಕ್ಕಂಥ ಸಿಚುವೇಶನ್. ಗ್ರಿಮ್ ಅಂತಂದರೆ ಹೆಚ್ಚು ಕಡಿಮೆ ಏನು, ಕಂಪ್ಲೀಟ್ ಮೈಂಡ್ ಆ್ಯಂಡ್ ಬಾಡಿ ಆ್ಯಂಡ್ ಸೋಲ್ ಏನು ವಿಚಾರ ಮಾಡಲಾರ್ದೆ ಕಂಪ್ಲೀಟ್ ಲಾಕ್ ಆಗಿರ್ತಕ್ಕಂಥ ಸಿಚುವೇಶನ್ ಗ್ರಿಮ್ ಅಂತ ಅಂತೇವೆ. ಏನು ಮಾತಾಡಲಿಕ್ಕೆ ಆಗಂಗಿಲ್ಲ, ಅನಿಸೋದು ಇಲ್ಲ, ಏನು ವಿಚಾರ ಮಾಡ್ತಾ ಇದ್ದೀನಿ ಅಂತಲೂ ಗೊತ್ತಾಗ್ತಿರಂಗಿಲ್ಲ. ದಟ್ ಈಸ್ ಗ್ರಿಮ್ ಸಿಚುವೇಶನ್. ಸೊ ದಿಸ್ ಈಸ್ ದ ಎಂಡ್ ಆಫ್ ಚಾಪ್ಟರ್ ನಂಬರ್ 3 ಆ್ಯಂಡ್ ಸುಶೀಲ. ಇದು ಚಾಪ್ಟರ್ ನಂಬರ್ 3 ಮುಕ್ತಾಯ, ಜೊತೆಗೆ ಇದು ಸುಶೀಲಾಳ ಮುಕ್ತಾಯ. ಆ್ಯಂಡ್ ಒನ್ ಮೋರ್ ಎಂಡ್ ಇನ್ ದ ಲೈಫ್ ಆಫ್ ಕೃಷ್ಣ ಈಸ್, ಇಟ್ ಈಸ್ ದ ಎಂಡ್ ಆಫ್, ಯಾ ಇಟ್ ಈಸ್ ದ ಎಂಡ್ ಆಫ್ ಕೃಷ್ಣಾಸ್ half part of his beautiful life. Okay, beautiful life, half part, we may say that it is the beginning of the end of Krishna's life. So some of you might be facing difficulty to understand that it is the beginning of the end. Avana muktayada prarambha illinda prarambhavagtada. ಎಸ್ ನೋಡ್ರಿ, ಎಷ್ಟು, ಯಾಕಂದರೆ ಅವನಲ್ಲಿ ಅವನ ಅಂತರಾಳದಲ್ಲಿ ಆತ್ಮದ ಜೊತೆ ಆತ್ಮವಾಗಿರ್ತಕ್ಕಂಥ ತನ್ನ ಹೆಂಡತಿಯನ್ನು ಕಳ್ಕೊಂಡ ನಂತರ ಕೃಷ್ಣ ಬಿ ವೆರಿ ವೆರಿ ಸೈಲೆಂಟ್. ಹಿ ಬಿಕಮ್ಸ್ ಕಂಪ್ಲೀಟ್ಲಿ ನರ್ವಸ್. ಹಿ ಬಿಕಮ್ಸ್ ಆಲ್ಮೋಸ್ಟ್ ಲಾಸ್ಟ್ ಇನ್ ಈಚ್ ಆ್ಯಂಡ್ ಎವ್ರಿ ಇಂಟ್ರೆಸ್ಟ್ ಆಫ್ ಲೈಫ್. ದ ಓನ್ಲಿ ಥಿಂಗ್ ಹೀ ಈಸ್ ಟು ಲಿವ್ ಫಾರ್ ಈಸ್ ಈಸ್ ಎ ಡಾಟರ್. ಸೊ ಅವನ ಮಗಳಿಗೆಯಾಗಿ ಮಾತ್ರ ಅವನು ಬದುಕಬೇಕು. ಅನ್ಲೆಸ್ ಶಿ ವುಡ್ ಹ್ಯಾವ್ ಹಿ ವುಡ್ ಹ್ಯಾವ್ ದ ಡಾಟರ್, ಇಟ್ ವುಡ್ ಬಿ ಬೇರ್ ಲೈಫ್, ಕಂಪ್ಲೀಟ್ ನಲ್ ಲೈಫ್ ಆಗಿಬಿಡುತ್ತಿತ್ತು ಅವನು. ಆದರೆ ಇನ್ನು ಮುಂದೆ ಕೇವಲ ಬದುಕಬೇಕು, ತನ್ನ ಮಗಳಿಗಾಗಿ ಮಾತ್ರ ಅವನು ಬದುಕಬೇಕು, ಅದೇ ಒಂದು ಅವನ ಜೀವನ ಅಂದ್ಬಿಟ್ರೆ ಅವನ ಜೊತೆ ಇದ್ದಂಥ ಆತ್ಮದ ಜೊತೆ ಆತ್ಮವಾಗಿರ್ತಕ್ಕಂಥವಾಗಿದ್ದಂತಹ ಸುಶೀಲ ಹಿಸ್ ವೈಫ್ ಹ್ಯಾಸ್ ಗಾನ್ ಅವೇ ಫಾರ್ ಎವರ್. ಕಡೆಯದಾಗಿ ಮತ್ತೆ ವಾಪಸ್ಸು ಬರಲಾರ್ದಂಥ ಒಂದು ದಾರಿಯನ್ನು ಅವಳು ತುಳಿದಿದ್ದಾಳೆ. ಸೊ ದಿಸ್ ವಾಸ್ ದ ವರ್ಸ್ಟ್ ಟೈಪ್ ಆಫ್ ಸಿಚುವೇಶನ್ ಇನ್ ಈಚ್ ಆ್ಯಂಡ್ ಎವ್ರಿಬಡೀಸ್ ಲೈಫ್. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್ಸ್ ವಾಟ್ ದ ಟ್ರುತ್. ಎಸ್, ಸೊ ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ದಿಸ್ ಈಸ್ ದ ಎಂಡ್ ಆಫ್ ಚಾಪ್ಟರ್ ನಂಬರ್ 3. ಆಸ್ ಐ ಟೋಲ್ಡ್, ಇಟ್ಸ್ ದ ಎಂಡ್ ಆಫ್ ಸುಶೀಲ ಆ್ಯಂಡ್ ಇಟ್ ಈಸ್ ದ ಬಿಗಿನಿಂಗ್ ಆಫ್ ದ ಎಂಡ್ ಆಫ್ ಕೃಷ್ಣ. ಕೃಷ್ಣನ ಅಂತ್ಯ ಇಲ್ಲಿಂದ ಪ್ರಾರಂಭವಾಗ್ತದೆ ನೋಡೋಣ. ಕೃಷ್ಣ ಅಂತ್ಯ ಆಗ್ತದೋ, ಕೃಷ್ಣನ ಜೀವನ ಅಂತ್ಯ ಆಗ್ತದೋ, ಅಥವಾ ಲೀಲಾ ಬೆಳೆದು ದೊಡ್ಡವಳಾಗಿ ಸೆಟ್ಲ್ ಆಗಿ ಕೃಷ್ಣನ ಲೈಫಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಬೆಳಕನ್ನು ತರ್ತಾಳೆ, ವೆದರ್ ಶಿ ಈಸ್ ಗೋನ್ ಅ ಬ್ರಿಂಗ್ ಲೈಟ್ ಇನ್ ಹಿಸ್ ಲೈಫ್ ಆಫ್ಟರ್ ಸಿ ಗ್ರೋನ್ ಅಪ್, ವೆದರ್ ಕೃಷ್ಣ ಈಸ್ ಗೋನ್ ಅ ಲೀವ್ ಟು ಸೀ ದ ಬ್ಯೂಟಿಫುಲ್ ಲೈಫ್ ಆಫ್ ಹಿಸ್ ಡಾಟರ್. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸೀ ಇನ್ ದ ನೆಕ್ಸ್ಟ್ ಕಮಿಂಗ್ ಚಾಪ್ಟರ್ಸ್. ಸೊ ದಿಸ್ ಈಸ್ ದ ಎಂಡ್. ಥ್ಯಾಂಕ್ ಯು ವೆರಿ ಮಚ್. I think it would be easy for you to understand the thing.
let us see some other things in the next class. Thank you very much for listening. Take care. Be home. Be safe. Meet you soon. Thank you very much. Take care.